ಜೈ ಸಿಯಾರಾಮ್ ಎಲ್ಲರಿಗೂ. ಇವಾಗ ಇಲ್ಲದ್ರೆ ಬೆಳಿಗ್ಗೆ 10 ಗಂಟೆ ಆಗಿದ್ರಿ. ನಿಮ್ಮ ನಿನ್ನ ಲಾಸ್ಟ್ ವಿಡಿಯೋದಾಗ ಹೇಳಿನ್ರಲ್ಲೇ ನಿನ್ನ ಬ್ಲಾಗ್ದಾಗ, ನಾವು ಕೊಲ್ಲಾಪುರಕ್ಕೆ ಹೋಗೋರ ಅಂತಾರೆ, ಕೊಲ್ಲಾಪುರ ಜ್ಯೋತಿ ಭವನ ಅಂತ ಹೇಳಿನ್ರಲ್ಲೇ, ಇವಾಗ ಹೋಗೋಣ್ರಿ ಅಂತ. ಇವಾಗ ಗನು ಕರಿಗೆ ಬರ್ಕಾರೆ. ಆ್ಯಂಡ್ ನಾನು ಎಲ್ಲ ಏನೇನು ಬೇಕಾದೆಲ್ಲ ಸಾಮಾನು ಎಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡನ್ ರೀ, ಕ್ಯಾಮ್ರಾದು ಎಕ್ಸಸರೀಸ ಮತ್ತು ಕ್ಯಾಮ್ರಾ ಎಲ್ಲ ಬಿ ಫುಲ್ ಚಾರ್ಜ್ ಮಾಡ್ಕೊಂಡ್ಕೊಂಡನ್ ರೀ, ಕ್ಯಾನನ್ ಸ್ಟಿಕ್ ಎಲ್ಲ ತೊಗೊಂಡನ್ ರೀ. ಇವಾಗ ಇಲ್ದಿದ್ರೆ ಟೈಮ್ 10 ಗಂಟೆ ಆಗಿದ್ರಲ್ಲೇ, ಇನ್ನು ಗನು ಕರ್ಸ್ಕೊಂಡಿರ್ತಾರೆ. ಮತ್ತು ನೀನು ಹೇಳಿನ್ರೆ ಒಬ್ಬರು ದಾದ ಇಲ್ದೆ ನಮ್ಮ ಕೂಡ ಬರ್ಕಾರ ಅಂತಾರೆ. ಯಾರಂದ್ರೆ ಉಡ ಮಂಜು ಅನ್ನ ಇದಾರೆ ನೋಡ್ರಿ, ಅವ್ರು ಬರತ್ತಾರೆ ನಮ್ಮ ಜೊತೆ. ಅವ್ರು ಇಲ್ದಿದ್ರೆ ಇಚ್ಚಲಕಂಜದಿಂದ ಡೈರೆಕ್ಟ್ ಶಿರೋಳಕ್ಕೆ ಬರ್ತಾರೆ. ನಾವು ಬಿ ಇಲ್ಲಿಂದ ಡೈರೆಕ್ಟ್ ಶಿರೋಳಕ್ಕೆ ಹೋಗ್ರಿ, ಶಿರೋದ ಬೇಟೆ ಅಲ್ಲಿಂದ ಜ್ಯೋತಿಬಾ ಹೋಗ್ರಿ ಅಂತ. ಇವಾಗ ಇಲ್ದಿದ್ರೆ ರೀ ನೋಡಿ, ನೀರು ಬಾಟ್ಲ, ಕ್ಯಾಮ್ರಾ ಬಾಕ್ಸ್ ರೀ, ಸ್ಟಿಕ್ಕ, ಮೊಬೈಲ್ ಮತ್ತು ವಾಕ್ಮನ್ ಹಸ್ಕೋಬೇಕು ರೀ. ಮತ್ತು ಇದು ಬ್ಯಾಗ್ ಇದ್ರಿ. ಮತ್ತು ಅವ್ವ ಇಲ್ದಿದ್ರೆ ಇದನ್ನ ಮಾಡ್ತಾರೆ ರೀ, ಅಡುಗೆ ಮಾಡ್ತಾರೆ ರೀ. ಅಂದ್ರೆ ಹೆಣ್ರಲ್ಲಿ ಅಡುಗೆ ಕಟ್ಕೊಂಡು ಹೋಗೋಣ ಅಂತ, ಅದಕ್ಕೆ ಮಮ್ಮಿ ಅಡುಗೆ ಮಾಡ್ತಾರೆ. ಈ ಡಬ್ಬ್ಯಾಗ ಇಲ್ದಿದ್ರೆ ಇನ್ನು ಕಟ್ಕೊಂಡು ಹೋಗ್ರಿ ಅಂತ. ಕೂಡ ಮುಂಜಾನೆಲ್ಲ ಅವ್ರದವ್ರ ಡಬ್ಬಿ ತರ್ಕಾರಿ ರೀ, ಅವ್ರದ್ದು ಊಟ ತರ್ಕರು. ನಾವು ಇಲ್ದಿದ್ರೆ ನಂದು ರೀ ಗನುಂದ ಮತ್ತೊಂದು ದೋಸ್ತು ಬರತ್ತಾರಿ ಮೊಯ್ಯತ್ತ. ಮೊಯ್ಯಿಂದ 3 ಮಂದಿ ತಟ್ಟು ಇದನ್ನ ಮಾಡ್ಕೊಂಡಿರತ್ತೆ, ನಮ್ಮ ಕಟ್ಕೊಂಡ್ರಿ. ಇವಾಗ ಇಲ್ದಿದ್ರೆ ಟೈಮ್ ನಾವು ಬೆಳಿಗ್ಗೆ 9 ಗಂಟೆ ಹೋಗ್ಬೇಕಿತ್ತು ರೀ, 10 ಗಂಟೆ ಆಗೈತಿ, ಜಲ್ದಿ ಹೋಗ್ರಿ ಅಂತ. ಬಾಯ್. ಇವಾಗ ಇಲ್ಲದ್ರೆ ಹಾತ್ ಕಲಂಗಡ ಹತ್ತಾಗ ಬಂದವ್ರಿ, ಮನೆಯಿಂದ ಒಂದು 20-25 ಕಿಲೋಮೀಟರ್ ಮುಂದೆ. ಇಲ್ಲಿ ಮುಂದೆ ಪೊಲೀಸರು ಇದ್ದಾರೆ ರೀ, ಅಣ್ಣ ನಾ ಮತ್ತು ಮಯೋ ಈ ಕಡೆ ಬೈದವು, ಗಣ್ಣು ನಡ್ಕೋತ ಬರ್ಕರಿ. ಇಲ್ಲಿಲ್ಲದ್ರೆ ಹಾತ್ ಕಲಂಗಡೆ ಮುಂದೆ ಇದ್ರಿ 1 ಕಿಲೋಮೀಟರ್. ಅಲ್ಲಿ ಮಂಜು ಅಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾರೆ ನಮ್ದು. ಅಲ್ಲಿ ಹೋಗಿ ಅವ್ರನ್ನ ಬೇಕು ಕರ್ಕೊಂಡೆ, ಅಲ್ಲಿಂದ ಡೈರೆಕ್ಟ್ ಜ್ಯೋತಿಬಾ ಉಂಡ್ರಿ ಅಂತ. ಇವಾಗ ಇಲ್ಲದ್ರೆ ಜ್ಯೋತಿಬಾ ಗುಡಿ ಸೆನೆ ಸೆನೆ ಬೈದವ್ರಿ. ಜ್ಯೋತಿಬಾ ಗುಡಿ ಇಲ್ಲದ್ರೆ ಇನ್ನೊಂದು 2 ಕಿಲೋಮೀಟರ್ ಎಲ್ಲ ಇದ್ದಿರ್ಬೇಕು ಇಲ್ಲಿಂದ. ಮತ್ತು ಗಾಡಿಗಳು ನೋಡ್ತಂದ್ರೆ ರೀ ಭಾಳ ಜನ ಇದಾರೆ ಅನಿಸ್ತಿದ್ರಿ. ಆ ಥರ ಅವ್ರು ಭೀ ಐತಾರ ಬೈದವ್ರಿ, ಐತಾರ ಫುಲ್ ಐತಾರ, ಜಾಸ್ತಿ ಜನ ಇರ್ತಾರಲ್ಲ ಕಣ್ಣು. ಗಾಡಿಗಳು ಭೀ ಫುಲ್ ಇದಾವೆ ರೀ, ಇಡ್ದಾಗ ಫುಲ್ ಟ್ರಾಫಿಕ್ ನಡೆದೈತಿ. ಈ ಸ್ವಲ್ಪ ಜನ ಕಮ್ಮಿ ಆಗೈತಿ. ಇವ್ರ ಅಣ್ಣವರೆಲ್ಲ ಬೈದಾರೆ ನೋಡಿ, ಉಳಾಗ ಮುಂಚೆ ಅಣ್ಣಗಳವ್ರೆ ಫುಲ್ ಗ್ಯಾಂಗ್ ಎಲ್ಲ ಇದಾರೆ ನೋಡಿ ಅಣ್ಣಗಳು. ಇವಾಗ ಇಲ್ದಿದ್ರೆ ನೋಡ್ರಿ ಅಂತ ಅಲ್ಲಿ ಮಾತಾಡ ಸಿಗ್ತೈತೆ ಇಲ್ಲ ಅನ್ಕನ್ನ, ಫುಲ್ ಪ್ರಾಪರ್ ಒಂದು ಬ್ಲಾಗ್ ಮಾಡ್ಬೇಕಂತ ಬಂದನು ಒಳಗೆ ಬಿಡ್ಯಾಗ ನೋಡ್ರಿ ಅಂತ. ಭಾಳ ಜನ ಹತ್ರ ಮಾತಾಡಕ್ ಸಿಗುಲ. ಇವಾಗ ಇಲ್ದಿದ್ರೆ ಜ್ಯೋತಿಬಾ ಬಂದವ್ರಿ, ಜ್ಯೋತಿಬಾ ಬಂದ ಗಾಡಿ ಭೀ ಪಾರ್ಕ್ ಮಾಡಿದ್ವು. ಇನ್ನವರು ಬರುವಾಗಿಲ್ದಿದ್ರೆ ನಡುವಾಗ ಹಿಡ್ಕೊಂಡಿರಿ, ಇದು ಗಾಡಿ ಟಿಕೆಟ್ ಸಲುವಾಗಿ ಒಮ್ಮೆ 2 ಟಿಕೆಟ್ ಹರಿದು ಕೊಟ್ಟಿರಿ. ಗಾಡಿ ಒಂದೇ ಐತಿ ನಮ್ದು, ಅವ್ರ ಅಣ್ಣಗಳು ಅವ್ರದ್ದು ಕೊಟ್ಟಿರಿ. ನಮ್ದು ಗಾಡಿ ಒಂದೇ ಐತಿ, ಟಿಕೆಟ್ 2 ಕೊಡ್ಕಾರಿ, 20 ರೂಪಾಯಿ ಕೊಡತ್ತೆ. ನಮಗೇನು ಗಾಡಿ ಎಟ್ ಕಾಣಿಸ್ಕೋತ ಟಿಕೆಟ್ ಎಟ್ ಕೊಡ್ತೀವಿ ಅಂತ. ಮತ್ತು ಒಂದೇ ಟಿಕೆಟ್ 10 ರೂಪಾಯಿ ಕೊಟ್ಟು ಬಂದಿರಿ. ಕರೆ ಕೇಳಿ ಏನು ಟಿಕೆಟ್ ಎಲ್ಲ ಏನಲ್ಲ ರೀ, ಸುಮ್ಮನೆ ತೊಗೊಳ್ಕಾರ ನಡುವ್ರಿ, ಯಾವ್ದ್ರ ಸ್ವಲ್ಪ ಏನು ಗೊತ್ತಿಲ್ಲ. ಅಂದರೆ ನಮ್ಮ ಅಣ್ಣಗಳು ಒಂದು 2-3 ಸಲ ಬಂದಿದ್ದಾರೆ, ಯಾವಾಗ ಟಿಕೆಟ್ ತೊಗೊಂಡೇ ಇಲ್ಲರಿ ಅವ್ರ ಯಾತ್ರದ ಆಮೇಲೆ ಅಂತ. ಇವಾಗ ಇಲ್ದಿದ್ರೆ ಕಾಯಿ ಕಪ್ರಲ್ಲಿ ತೊಗೊಂಡೆ ಗುಡಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಇರ್ತಾರೆ. ಅದಾಗ ನಾ ಮನೆಯಿಂದ ಊಟಕ್ಕೆ ತೊಗೊಂಬಂದಿದ್ರಲ್ಲೇ, ಅದಿಲ್ದಿದ್ರೆ ಇಲ್ಲೇ ಕೆಳಗೆ ಕುಂಡಕ್ಕೆ ಮಸ್ತ್ ಜಾಗಗಳಿದಾರೆ, ಅಲ್ಲಿ ಕೆಳಗೆಲ್ಲ ಮಸ್ತ್ ನೆಳಗ ಕುಂಡಕ್ಕೆ ಜಾಗಲ್ಲ ಇದಾವೆ. ಅಲ್ಲಿ ಹೋಗಿ ಊಟ ಮಾಡಿ ಮತ್ತು ಮುಂದೆ ಪ್ಲ್ಯಾನ್ ಮಾಡೋದು ರೀ. ಪ್ಲ್ಯಾನ್ ಏನಾರ ಬೇರೆ ಬೇರೆ ಮಾಡಿರಿ, ಅದೆಲ್ಲ ಆಗಲಿಲ್ಲ. ಯಾಕಂದ್ರೆ ಈಗ ಬರಕ್ಕೆ ಲೇಟ್ ಆಗಿದ್ದಾಗ ಟೈಮ್ ಆಗಿ 2:30 ಆಗಿತ್ತು. ಇನ್ನಿಲ್ದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಟೈಮ್ ಆಗ್ತೈತಿ ಬರಕ್ಕ. ಮುಂದೆ ನೋಡ್ರತ್ತ ಎಲ್ಲ ಟೈಮ್ ಸಿಗ್ತಾರೆ, ಎಲ್ಲರೂ ಹೋಗಿಲ್ಲ ಡೈರೆಕ್ಟ್ ಮನೆಗೆ ಹೋಗ್ರಿ. ಇವಾಗ ಇಲ್ಲದ್ರೆ ಜ್ಯೋತಿಬಾನ ಹೊರಗಿನ ದರ್ಶನ ಆಯ್ತು ರೀ. ಹೊರಗಿನ ದರ್ಶನ ಯಾಕೆ ಮಾಡಿದ್ರೆ ರೀ, ಜನ ನೋಡಿಲ್ಲ ಹೆಂಗಿದಾರ ಪೂರ ನಿಲ್ಲಾಕ ಜಾಗಿಲ್ಲ ರೀ. ಲೈನ್ ನೋಡಿದ್ರೆ ಇಲ್ಲಿ ಹಿಂಗೆ ಸುತ್ತಾಕಿ ಅಲ್ಲಿ ಹೋಗಿತ್ತು ಹಂಗೆ ಪೂರ, ಮತ್ತು ಹೊರಗೆ ಹೋಯ್ತು ರೀ ಲೈನ್ ಕೂತು. ಭಾಳ ದೊಡ್ಡ ಲೈನ್ ಇದ್ದಿದ್ದಾರೆ ಮೇನ್ ದರ್ಶನಕ್ಕೆ, ಅದಕ್ಕೆ ಹೊರಗಿನ ದರ್ಶನ ತೊಗೊಂಡವ್ರಿ. ಈಗ ಗನು ಎಲ್ಲ ಆಕಡಿದಾರೆ ಎಲ್ಲಿ ಅವ್ರು ಭೀ ಇಲ್ಲಿ ಬಂದ ನೋಡಿ ನನಗಿಂದ ಉಡ ಮಂಜುನ ಎಲ್ಲಿದ್ರು, ಅವ್ರು ಭೀ ವಿಡಿಯೋ ಮಾಡ್ಕೆ ಅಲ್ಲಿ ಹೊರಗೆ ತಿರ್ಗಾಡ್ಕಾರಿ ಎಲ್ಲ ಕಡೆ ಹೋಗಿದಾರ. ಅವ್ರು ಭೀ ಇಲ್ಲಿ ವಿಡಿಯೋ ಮಾಡ್ತಾವೆ. ಇಲ್ಲೊಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಕ್ಲಿಪ್ ಬೇಕಾಯ್ತು ರೀ, ಗುಡಿದ ಮೇನ್ ಟಾಪ್ದ ಕ್ಲಿಪ್ ತೊಗೊಂಡ್ರಿ. ಇನ್ನಿಲ್ದಿದ್ರೆ ಇನ್ನಿಲ್ದಿದ್ರೆ ಹಸು ಆಗಿದ್ದು ರೀ ಅಣ್ಣ, ಏನು ಡಬ್ಬಿ ತಂದ್ರಲ್ಲೇ ಊಟ ಮಾಡಿರ್ತ ಮೊದಲು ಭಾಳ ಕಡೆ ಸಾಗಿದ್ದು ಅಲ್ಲಿ ಯಾರು.
ಇಲ್ದದ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡೆ ಮನೆ ಹೊಂಟಿದ್ದು ರೀ. ಇಲ್ಲಿ ನಡುವೆ ಇಲ್ದಿದ್ರೆ ಇದು ಸ್ಟ್ರೇಟ್ ಕೊಲ್ಲಾಪುರಕ್ಕೆ ಹೋಗ್ತೈತಿ, ಮತ್ತು ಕೊಲ್ಲಾಪುರಕ್ಕೆ ಹೋಯ್ತರೆ ಈಗ ನಾಲ್ಕು ಮುಂದೆ ಐದ್ರಿ, ನಾಲ್ಕು ಟೈಮ್ ಹೋಗಿದ್ದೆ 5 ಗಂಟೆ ಆಗಿರ್ಬೇಕು ರೀ. ಇಲ್ಲಿ ಹೋಯ್ತರೆ ಪೊಲೀಸರೆಲ್ಲ ಇರ್ತಾರವ, ಅದಕ್ಕೆ ಇದನ್ನು ರೋಡ್ ಇದ್ದು ನೋಡ್ರಿ. ಇದ್ರ ಹೊರಗಿಂದ ಹೋಗ್ತಿದ್ದೆ ಶಿರೋಳ ಮ್ಯಾಗಿಂದ, ಶಿರೋಳ ಏನು ಶಿರೋಳಿ ಬೇ ಶಿರೋಳಿ ಪಾಠ ಮ್ಯಾಗಿಂದ ಹೋಗ್ತಿದ್ದೆ. ಶಿರೋಳಿ ಪಾಠ ಮ್ಯಾಗಿಂದ ಹತ್ತು ಕಣಕ್ಕಿಂತ ಹೋಗ್ತಿದ್ರಿ, ಅಲ್ಲಿಂದ ಸಾಧುಗಳಿಗೆ ಅವ್ರವ್ರು ಇಚ್ಚರ ಗಂಟೆ ಹೋಗ್ತಾರೋ ನಾವು ಊರಿಗೆ ಹೋಗ್ರಿ ಅಂತ. ಇವಾಗ ಇಲ್ಲದ ಟೈಮ್ 6 ಗಂಟೆ ಆಗಿದ್ರಿ, ಮಧ್ಯಾಹ್ನ ಊಟ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದು ರೀ. ಅದು ಡಬೆಲ್ ನೋಡೋದು ಅದಿನ ತಗೊಂಡು ಮಾಡಿಲ್ಲ. ಇನ್ನಿಲ್ಲದ್ರೆ ಇಲ್ಲೊಂದು ಮಸ್ತ್ ಜಾಗ ಇದ್ರಿ, ಆ ಕಡೆ ಮೇನ್ ರೋಡ್ ಇದ್ರಿ, ಒಳಗಡೆ ಹಿಂಗೆ ಗಾಡಿ ತೊಗೊಂಬೈದು ಈ ಕಡೆ ಸೈಡ್ದ. ಇಲ್ಲದ್ರೆ ಇಲ್ಲಿ ಕೂತ ಊಟ ಮಾಡ್ರಿ ಅಂತ ಊಟ ಮಾಡಿ ಅಂಥವ್ರು ಅನ್ನಗಳೆಲ್ಲ ಇಚ್ಚಲ್ ಗಂಜಿಗೆ ಹೋಗ್ರ ರೀ, ಮಂಜು ಅನ್ನ ಮತ್ತು ಅವ್ರ ದಾದಾಗಳು ರೀ, ಇವರೆಲ್ಲ ಹೋಗ್ತಾರೆ ರೀ. ನಾವ್ರು ಇಲ್ದಿದ್ರ ಜಿಗುಳ್ಕೊಂಡ್ರಿ ಅಂತ. ಇವಾಗ ಇಲ್ದಿದ್ರೆ ಮಸ್ತ್ ಬಗ್ಗೆ ಊಟ ಐತ್ರಿ. ದಾದಾವ್ರು ಕೇಳ್ರಿ ಇವತ್ತಿನ ಟ್ರಿಪ್ ಯಾವ ಥರ ಐತೆ ಅಂತ. ಬೈ ಟ್ರಿಪ್ ಹೆಂಗಾಯ್ತು? ಅನಾಹುತ ಇತ್ತು. ಹಿಂಗೆ ಹೆಂಗೆ ಆಗೈತಿ? ಹಾಜಿ ಆಡ್ಸೋ ಅಂತ ಬಿದು ಅದ ಸೂಪರ್ ಮಸ್ತ್ ಆಗೈತ್ರಿ. ಈಗ ಮಸ್ತ್ ಆಗೈತೆ. ಥ್ಯಾಂಕ್ ಯು ಬೈ ಅಣ್ಣ. ಇದು ಊಟ ಹೆಂಗೆ, ಪ್ರೋಗ್ರಾಮ್ ಹೆಂಗೈತೆ? ಮಸ್ತ್ ಐತಲ್ಲ. ನೀರು ಬಿ ಎಲ್ಲಾದರೂ ಹೊಂಟ್ರಿ ಅಂದರೆ ಟ್ರಾವೆಲ್ಗೆಲ್ಲ ಈ ಥರ ಪ್ಲ್ಯಾನ್ ಮಾಡಿರಿ. ಈ ಥರ ಡಬ್ಬಿ ಕಟ್ಕೊಂಡು ಬರೋದ ಇಲ್ಲಾರ ಕುಕಿಂಗ್ ಮಾಡ್ಕೊಂಡು ತಿನ್ನೋದಾ? ಮಸ್ತ್ ಮಜಾ ಬರ್ತಿದ್ರಿ. ಇವಾಗ ಇಲ್ದ್ರೆ ಟೈಮ್ 9:30 ಐತ್ರಿ. ಈಗ ಇಲ್ದ್ರೆ ಮನೆ ಬೈನಾರ ರೀ, ಉಡೋ ಮಂಜಾನೆಲ್ಲ ಇಚ್ಚಲ್ ಕಣ್ಸಾಗಿ ಬಿಟ್ರಿ. ಅಲ್ಲಿಂದ ನಾವ್ರ ಮತ್ತೆ ಗಾಡಿ ತೊಗೊಂಡು ಮನೆಗೆ ಬಂದ್ರು. ಈಗ ಈಗ ಜಸ್ಟ್ ನನಗೆ ಅನ್ನೋ ಈಗ ಬಿಟ್ಟು ಹೋದ ರೀ. ಬಿಟ್ಟು ಹೋದ ತಕ್ಷಣ ಅಂದರೆ ಮಳೆ ಚಲೋ ಆಯ್ತು ನೋಡಿ, ಸಣ್ಣ ಮಳೆ ಬರ್ತಿದ್ರಿ ನೋಡಿ. ಇಲ್ಲಿ ಹನಿ ಬೀಳ್ಕೊ ನೋಡಿ, ನೀರಣಿ ಸಣ್ಣ ಮಳೆ ಬರ್ತಿದ್ರಿ. ನಾವು ಬರ್ಕಂತ ಬೆಳೆಯಲ್ಲಿ ಚಲೋ ಆಯ್ತು ಎಲ್ಲ ತೋರಿಸ್ಕೊಂಡು ಬರ್ತಿದ್ದು ಅಂತಂದ್ರೆ ಪೂರಾ ಬೆಳಿಗ್ಗೆ ಅಂತ ತಿರ್ಗಾಡಿದಾರಲ್ಲೇ, ಅದಕ್ಕೋಸ್ಕರ ಸ್ವಲ್ಪ ಕಣ್ಣು ರಿಕವರಿ ಎರಡು. ಇಲ್ಲಿ ನೋಡಿ ಫುಲ್ಲು ಜೋರಲ್ಲೇ ಮಳೆ ಬೀಳ್ಕಿದ್ರಿ. ಈಗ ಮತ್ತೆ ಇಲ್ಲಿದ್ರೆ ಒಳಗೆ ಹೆಂಗೆ ಸೌರತಿ ತೋರಿಸ್ತಾನೆ ಬರ್ರಿ, ಒಳಗೆ ಹೆಂಗೆ ಸೌರತಿ ತೋರಿಸ್ತಾನೆ ಬರ್ರಿ ನೀವು. ಪೂರಾ ಮನೆ ಮನೆ ಹೇಳಿರಲ್ಲ ಪೂರಾ ಮಳೆ ಬತ್ತರೆ ಫುಲ್ ಸೋರ್ಸಿದೆ ಅಂತ ನೋಡಿ. ಮಮ್ಮಿ ಈ ಕಡೆ ಅಡುಗೆ ಮಾಡ್ಕೊತಾರೆ ಬಂದ್ಕೊತ, ಯಾಕಂದರೆ ಈ ಕಡೆ ಇಲ್ಲಿ ಫುಲ್ಲು ಈಗ ಸೋರ್ಕೈತೆ ನೋಡ್ರಿ. ಪೂರಾ ಅಲ್ಲಿದೆಲ್ಲ ನೋಡು ನೀರೆಲ್ಲ. ಇನ್ನು ಸ್ವಲ್ಪ ಇದನ್ನೈತ್ರಿ, ಕಮ್ಮಿ ಮಳೆ ಬೀಳ್ಕಿದ್ದಿ, ಇಷ್ಟು ಜೋರ್ಕಿದ್ರಿ. ಈಗ ಇನ್ನೊಂದು ಸ್ವಲ್ಪ ಎಲ್ಲ ಜೋರ್ಲೆ ಆಯ್ತಂದ್ರೆ ಪೂರಾ ಹಿಂಗೆ ಬಾಡಿದಾಗ ನೀರು ತುಂಬ ತುಂಬಿ ಚಲಕಬೇಕು. ಈ ನೋಡ್ರಿ ಅಲ್ಲೆಲ್ಲ ನೀರು ತುಂಬ್ಕತ್ ನೋಡ್ರಿ, ಅಲ್ಲಿ ಎಲ್ಲ ಇಲ್ಲೆಲ್ಲ ಈ ಕಾಕು ಇಲ್ದಿದ್ರೆ ನೀರು ತುಂಬ್ಕಾರ ನೋಡ್ರಿ. ಅಲ್ಲಿ ಮ್ಯಾಪ್ ಫುಲ್ ಜೋರ್ಲೆ ನೀರು ಬೀಳತ್ತವ್ರಿ, ಇಲ್ಲಿ ನೀರು ತುಂಬ್ಕಾರ ನೋಡ್ರಿ. ಇನ್ನಿಲ್ಲದ್ರೆ ಹಿಂಗೆ ನೀರು ತುಂಬಿ ತುಂಬಿ ಬಾಡಿಲೇ ಹೋದು ಹೊರಗೆ ಚಲೋದು, ಅಲ್ಲಿ ಹೊರಗೆ ಹೊರಗೆ ಬಾಡಿಲೆ. ಇದು ಮಳೆ ಚಲೋ ಐತೆ ತೊಗೊರಿ, ಈಗ ಏನು ಮಳೆಗಾಲ ಚಲೋ ಐತೆ ನೋಡ್ರಿ. ಮಳೆಗಾಲ ಚಲೋ ಅಂದ್ರೆ ಇದು ಕಂಟಿನ್ಯೂ ಕೆಲಸ ಚಲೋ ಐತೆ. ಮಳೆ ಬರ್ತಂದ್ರೆ ಒಳಗೆ ಬಾಡೆ ಇಡೋದ್ರಿ, ಬಾಡೆ ತುಂಬಿದ ತುಂಬಿದ ಹೋದ ಹೊರಗೆ ಚಲೋ. ಇವಾಗ ಇಲ್ಲಿ ಬಾಡೆ ಎಲ್ಲ ತುಂಬಿಕಿಟ್ಟೆ ನೋಡ್ರಿ, ಬಾಡೆ ಕೊಡ ಏನೇ ಇದನ್ನೇ ಬುಟ್ಟಿ ಏನೇ ಚಾಲು ತುಂಬಿಕಿಟ್ಟೆ ರೀ. ಇದೆಲ್ಲ ಪೂರಾ ನೋಡಲ್ರಿ, ಪೂರಾ ಮುರಿದೈತೆ ರೀ. ಈ ಕಡೆ ಎಲ್ಲ ಮುರಿದೈತಿ, ಈ ಕಡೆ ಏನೇ ಎಲ್ಲ ಮುರಿದೈತಿ. ಮತ್ತು ಯಾರೋ ಕೇಳತ್ತಿದ್ರಲ್ಲ ಮನೆ ಸ್ಯಾಂಕ್ಷನ್ ಆಗಿ ಮಾಡ್ಕೊಂಡಿಲ್ಲತ್ತ, ಒಂದು 2-3 ಸಲ ಟ್ರೈ ಮಾಡಿದ್ದು ರೀ ಮನೆ ಸ್ಯಾಂಕ್ಷನ್ ಮಾಡ್ಕೋಬೇಕತ್ತ, ಆದ್ರೆ ಅದು ಆಗಲಿಲ್ಲ ರೀ, ರಿಜೆಕ್ಟ್ ಅದು 2-3 ಸಲ ರಿಜೆಕ್ಟ್ ಅದು. ಏನು ಒಟ್ಟು ಸ್ಯಾಂಕ್ಷನ್ ಆಗಿಲ್ಲ ರೀ, ಕಾಗದ ಎಲ್ಲ ಕೊಟ್ಟಿದ್ರು ಒಂದು 2-3 ಸಲ ಕಡೆ ಆಗಿಲ್ಲ ರೀ. ಅವೇನು ಇನ್ನು ಯಾವಾಗ ನಾವ್ರ ಸ್ವತಃ ರೊಕ್ಕ ಕಳ್ಸ್ಕೊ ಮಾಡ್ತಾವೆ ನೋಡ್ರಿ, ಅವಾಗ ಕಟ್ಟೋದು ನನ್ನ ಮನೆ. ಇನ್ನಿಲ್ಲದ್ರೆ ನಾವ್ರ ನೀರು ತುಂಬಿ ತುಂಬಿ ಹೊರಗೆ ಚಲೋ ಮಾಡ್ತಾವೆ ರೀ. ನೀವು ಇಲ್ದಿದ್ರೆ ವಿಡಿಯೋ ಚಾನಲ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಶಿವನಂತ ಮುಂದಿನ ಬ್ಲಾಗ್ದಾಗ ರಾಜ ರಾಜ.